ಭಜನಾ ಪದಗಳು, ಶರಣರು ಸಂತರು ಮಹಾನ್ ಸಂತರ ತತ್ವ ಪದಗಳನ್ನ ಅವರದೇ ಶೈಲಿಯಲ್ಲಿ ಅವರದೇ ತಾಳ ಹಿಮ್ಮೇಳ ಮತ್ತೆ ಅವರ ಒಂದು ಧ್ವನಿಯಲ್ಲಿ ಎಷ್ಟೊಂದು ಅದ್ಭುತವಾಗಿ ಆಡ್ತಿದ್ದಾರೆ ಎಷ್ಟೊಂದು ಜನ ಕಲಾವಿದರು. ಕರ್ನಾಟಕದ ಜನಪದ ಕಲೆಗಳ ವಿಚಾರಗಳನ್ನ ಮಾತಾಡ್ತಾ ಇದ್ವಿ, ಮತ್ತೆ ಎಷ್ಟೊಂದು ಕಲೆಗಳ ಪರಿಚಯ ಆಗ್ತಾ ಇತ್ತು. ಕೆಲವೊಂದು ಅಳಿವಿನಂಚಲ್ಲಿರುವಂತ ಜನಪದ ಕಲೆಗಳನ್ನ ನಾವು ಹೇಗೆ ಇದೆ ಅಂತ ನೋಡ್ತಾ ಇದ್ವಿ. ಅದೇ ಸಲುವಾಗಿ ನಾವೀಗ ನವಲಗುಂದ ತಾಲೂಕಿನಲ್ಲಿರುವಂತಹ ಬೆಳವಟಗಿ ಅನ್ನೋ ಒಂದು ಊರಿನಲ್ಲಿ ಅಂಬೇಡ್ಕರ್ ಗ್ರಾಮದಲ್ಲಿ ಇದ್ದೀವಿ. ನನ್ನ ಸುತ್ತಮುತ್ತ ಇಷ್ಟೊಂದು ಜನ ಕಲಾವಿದರು ಕೂತ್ಕೊಂಡಿದ್ದಾರೆ. ಭಜನಿ ಪದ ಅನ್ನೋದು ಒಂದು ಜನಪದ ಕಲೆ, ಅದನ್ನು ಅನುಸರಿಸ್ಕೊಂಡು ಬರ್ತಾ ಇರೋವಂಥ, ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರೋವಂಥ ಎಷ್ಟೊಂದು ಕಲಾವಿದರಿದ್ದಾರೆ. ಇಲ್ಲೆಲ್ಲ ನಾವು ನೋಡ್ತಾ ಇರೋರೆಲ್ಲ ಭಜನೆ ಪದ ಕಲಾವಿದರನ್ನೇ. ನಮಸ್ತೆ. ನಮಸ್ತೆ ಸರ್. ನೀವು ಯಾವ್ಯಾವ ಸಮಯದಲ್ಲಿ ಭಜನೆಗಳನ್ನ ಮಾಡ್ತೀರಾ? ಶ್ರಾವಣ ತಿಂಗಳ ಒಂದು ತಿಂಗಳ ಪೂರ್ತಿ ಸಪ್ತಾಹ ಕಾರ್ಯಕ್ರಮ ಇರ್ತದೆ. ಒಂದು ತಿಂಗಳು ಪೂರ ಪೂರ್ತಿ ಅದಾದ್ಮೇಲೆ ಆ ಬಳಕ ಇಲ್ಲ ಶ್ರಾವ ಆದ್ರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಭಜನೆ. ಅಲ್ಲಿ ಹೋಗಿ ಸೇವಾ ಮಾಡ್ತೀವಿ. ಅಮಾಸಿಗೊಮ್ಮೆ ಇಲ್ಲೇ ಗುಡಿಯಾಗ ಮಾಡ್ತಿರ್ತೀವಿ. ಜಾತ್ರೆಗಳಲ್ಲೂ ಕೂಡ ಮಾಡ್ತೀರಾ ಸರ್? ಯಾವ್ಯಾವ ವಿಚಾರಗಳನ್ನ ಕುರಿತು ನೀವು ಭಜನೆ ಮಾಡ್ತೀರಾ? ಅಲ್ಲಿ ಹೊರಗಡೆ ಹೋದ ಸರ ಬೇರೆ ಜಾತ್ರೆ ಹೋದಲ್ಲಿ ಬಸವಣ್ಣರು ಸಾಹಿತ್ಯ ಹಾಡಿದ್ರೆ ಬಸವಣ್ಣವ್ರು ಹಾಡ್ತೀವಿ ರೀ. ಮತ್ತೆ ಶಿವಸನ ಸೇರ್ಪವ್ರು ಹಾಡ್ತೀವಿ. ಮತ್ತೆ ಆ ಬಳಿಕ ಗೋವಿಂದ ಭಟ್ರು ಹಾಡ್ತೀವಿ. ಸರಿ. ತತ್ವಪದ ಸಾಮಾನ್ಯವಾಗಿ ಎಷ್ಟು ಗಂಟೆಗಳ ಕಾಲ ಇದು ಮಾಡ್ತೀರಾ? ಸರ್ ನಾವು ನೋಡ್ರಿ ಸಣ್ಣ ವೃತ್ತ ಇದನ್ನ ಕಲ್ತೀವಿ. ಆದ್ರೆ ಗುರುಗಳು ಯಾರು ಭೆಟ್ಟಿಗಿಲ್ಲ ನಮ್ಗೆ, ಗುರುಗಳು ಯಾರು ಭೆಟ್ಟಿಗಿಲ್ಲ. ನಾವು ಹಾಡಕ್ಕಂತೀವಿ ಅಂದ್ರೆ ಬೆಳ್ತನ ಅವರು ಹಾಡ್ತೀವಿ ಸರ್. ಎರಡು ಸೆಕೆಂಡ್ ಹಾಡ್ತೀವಿ. ಕಲಾವಿದರ ಸಂಖ್ಯೆ ಇಷ್ಟೇ ಇರಬೇಕು ಅಂತ ಏನಿಲ್ಲ. ಏನಿಲ್ಲ ಸರ್, ಎಷ್ಟು ಜನ ಬೇಕಾದ್ರೂ ಕುಡ್ಕೋಬಹುದು. ಹೌದು ಸರ್. ನೀವು ಇದರಲ್ಲಿ ಬಳಸುವಂತ ಪ್ರಮುಖ ವಾದ್ಯಗಳು ಅಂದ್ರೆ ಹಾರ್ಮೋನಿಯಂ, ಪೆಟ್ಟಿಗೆ ಹೊಂದಿರುತ್ತೆ, ಪೆಟ್ಟಿಗೆ ಮತ್ತೆ ತಾಳ ಅಂತೀರಾ? ಡಗ್ಗ ಡಗ್ಗ ಮತ್ತೆ ತಬಲ ನಾವೇನ್ ಹೇಳ್ತೀವಿ ಡಗ್ಗ ಇರುತ್ತೆ ಮತ್ತೆ ತಾಳ ಇರುತ್ತೆ. ತಾಳ ಎಲ್ಲರ ಹತ್ರನೂ ತಾಳ ಇರುತ್ತಾ? ಎಲ್ಲ ಸರಿ ಬಾರಿಸಿ. ಇದನ್ನ ಏನ್ ಹೇಳ್ತೀರಾ? ಗುಳುಗುಳಿ 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 ಕೂಡ ಇರುತ್ತೆ. ಮತ್ತೆ ಇದು ಯಾವುದು? ಗೆಜೆಪಟ್ಟಿ. ಗೆಜೆಪಟ್ಟಿ. ಇಷ್ಟೊಂದು ವಾದ್ಯಗಳ ಸಮ್ಮೇಳನ ಜೊತೆಗೆ ಸೇರಿ ಒಂದು ಅದರ ಜೊತೆಗೆ ಸಂಗೀತ ಆಗಿರುವಂಥ ತತ್ವ ಪದಗಳು ಅವರ ಬಾಯಲ್ಲೇ ಕೇಳಿದ್ರೆ ಅದು ತುಂಬಾ ರೋಮಾಂಚನಕಾರಿಯಾಗಿರುತ್ತೆ. ಅದು ಹೇಗಿರುತ್ತೆ ಅಂತ ನೋಡೋಣ, ಬನ್ನಿ ಶುರು ಮಾಡೋಣ. ಮಾಡಿ. ಆ
ನಾವು ಭಜನಪದ ಹಾಡಕತ್ತಿ ಭಾಳ ತುಂಬ ವರ್ಷ ಸರ್. ಆದ್ರೆ ಗೌರ್ಮೆಂಟ್ಲಿಂದ ಸವಲತ್ತು ಏನು ತೊಗೊಂಡಿಲ್ಲ ನಾವು. ಆದರೂ ನಮ್ಗೆ ನಮ್ಮ ಶಿವ ಅವರು ಇವತ್ತು ತುಂಬ ಒಂದು ಯೂಟ್ಯೂಬಿಗೆ ಇದೊಂದು ಕಾರ್ಯಕ್ರಮ ಕೊಡಪ್ಪ ಮುಂದೆ ಬೆಳೀತೈತಿ ಅಂತ ಹೇಳಿದರು. ನಾವು ಇನ್ನೂವರೆಗೆ ಯಾವ ಕಾರ್ಯಕ್ರಮಕ್ಕೂ ಗೌರ್ಮೆಂಟ್ ಕಾರ್ಯಕ್ರಮಕ್ಕೆ ಹೋಗಿಲ್ಲ. ಆದರೆ ಎಲ್ಲಿ ದೇವಸ್ಥಾನ ಜಾತ್ರೆ ಇದ್ದಲ್ಲಿ ಬಂದು ಅವರು ಹೇಳೇ ಕೊಡ್ತಾರೆ. ಹಳೆ ಪ್ರಕಾರ ಹೋಗಿ ಅಲ್ಲಿ ಸೇವೆ ಮಾಡಿ ಬರ್ತೀವಿ ನಾವು. ಮರು ದಿವಸ ಒಂದು ದಿವಸ ಇದ್ದು ಬೆಳತನ ಕಾರ್ಯಕ್ರಮ ಕೊಟ್ಟು ಮತ್ತು ಗುಡಿಯಲ್ಲಿ ಅಮಾಸಿಗೊಮ್ಮೆ ಮಾಡೇ ಮಾಡ್ತೀವಿ. ಶ್ರಾವಣ ತಿಂಗಳತ್ತಿ ಒಂದು ತಿಂಗಳ ಪೂರ್ತಿ ನಾವು ಸೇವೆ ಮಾಡ್ತೀವಿ ಸರ್ ಇಲ್ಲೇ ಗುಡಿ ಒಳಗೆ. ಇಷ್ಟು ಮಾತ್ರ ನಮ್ಗೆ ಗೊತ್ತು ಸರ್. ಆದರೆ ಗೌರ್ಮೆಂಟ್ ಸವಲತ್ತು ಮಾತ್ರ ಏನಿಲ್ಲ ಸರ್ ನಮಗೆ. ಇಲ್ಲಿ ಈಗ ನಾವೆಲ್ಲ ಬಡ ಕಲಾವಿದರು ಸರ್. ಆ ರೀತಿ ಗೌರ್ಮೆಂಟ್ ನಮ್ಗೆ ಹೋಗೋಕ್ಕಾಗಿಲ್ಲ. ಆದರೂ ಹೋಗ್ಬೇಕು ಅನ್ನೋ ಮುಂದೆ ಚಲಾಯಿ ಸರ್. ಅದಕ್ಕೆ ನಮ್ಮ ಶಿವ ಅವ್ರಿಗೆ ನಮ್ಗೆ ಅವಕಾಶ ಮಾಡಿಕೊಟ್ರೆ ಇನ್ನು ಬಳಿಕ ಮುಂದೆ ಏನೋ ಕಾರ್ಯಕ್ರಮ ಬಂದರೂ ಅದಕ್ಕೆ ಹೋಗ್ತೀವಿ ಸರ್. ಭಜನಾ ಪದಗಳು ಶರಣರು ಸಂತರು ಮಹಾನ್ ಸಂತರ ತತ್ವ ಪದಗಳನ್ನ ಅವರದೇ ಶೈಲಿಯಲ್ಲಿ ಅವರದೇ ತಾಳ ಹಿಮ್ಮೇಳ ಮತ್ತು ಅವರ ಒಂದು ಧ್ವನಿಯಲ್ಲಿ ಎಷ್ಟೊಂದು ಅದ್ಭುತವಾಗಿ ಆಡ್ತಿದ್ದಾರೆ ಎಷ್ಟೊಂದು ಜನ ಕಲಾವಿದರು. ಇದೇ ಮೊದಲ ಬಾರಿಗೆ ನಾನು ಇಷ್ಟೊಂದು ಜನಗಳ ಕಲಾವಿದರ ಮಧ್ಯದಲ್ಲಿ ಕೂತ್ಕೊಂಡು ಇಷ್ಟೊಂದು ಹತ್ತಿರದಿಂದ ಒಂದು ವಾದನಗಳನ್ನ ಕೇಳ್ತಾ ಅವರ ಸಂಗೀತ ಸ್ವರಗಳನ್ನ ಆಲಿಸಿದ್ದು ತುಂಬಾ ಖುಷಿ ಆಯಿತು ನನಗೆ. ಬೇಜಾರಿನ ಸಂಗತಿ ಅಂದರೆ ಅವ್ರ ಹಾಗೇ ಬೇರೆ ಜನಪದ ಕಲೆಗಳಿಗೆ ಸಿಗದೇ ಇರೋ ಹಾಗೆ ಇದಕ್ಕೂ ಅಷ್ಟೊಂದು ಮನ್ನಣೆ ಸಿಗ್ತಾ ಇಲ್ಲ ಅನ್ನೋದು ಅವ್ರದ್ದು ಒಂದು ಅಳಲು ಕೂಡ. ಇನ್ನಷ್ಟು ಹೆಚ್ಚು ಜನರು ಈ ಥರ ಒಂದು ಕಲೆನ ಪ್ರೋತ್ಸಾಹಿಸಬೇಕು. ಕಲೆಗಳು ಎಲ್ಲಿ ಸಾಧ್ಯನೋ ಅಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ. ಯಾವುದಾದ್ರೂ ಒಂದು ಸರ್ಕಾರಿ ಪ್ರೋಗ್ರಾಮ್ಗಳು ನಡೆದಾಗ ಇಲ್ಲ ನಿಮ್ಮದೇ ಯಾವುದಾದ್ರೂ ಪ್ರೋಗ್ರಾಮ್ಗಳು ನಡೆದಾಗ ಕೂಡ ಈ ಥರದವ್ರಿಗೆ ಒಂದು ಅವಕಾಶ ಮಾಡಿಕೊಟ್ಟು ಹಾಡೋದಕ್ಕೆ ನೀವು ಪ್ರಯತ್ನ ಮಾಡಿದ್ದೆ ಆದರೆ ಎಷ್ಟೊಂದು ಜನಕ್ಕೆ ಈ ಕಲೆ ತಲುಪುತ್ತೆ ಅನ್ನೋದು ಅವರ ಒಂದು ಕೋರಿಕೆ ಕೂಡ. ತುಂಬ ಸಂತೋಷ ಆಯಿತು ನಿಮ್ಮ ಜೊತೆ ಎಲ್ಲ ಕೂತ್ಕೊಂಡು ಜನರೆಲ್ಲ ಕೇಳಿದ್ದಕ್ಕೆ, ನಿಮ್ಮ ಸಮಯನ ಕೊಟ್ಟು ಇಷ್ಟೆಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ ಹಾಡಿದ್ದಕ್ಕೆ ತುಂಬ ಧನ್ಯವಾದ. ಕರ್ನಾಟಕದಲ್ಲಿ ನೋಡ್ತಾರೆ ಅದಕ್ಕೆ ವಿಡಿಯೋ ಮಾಡಿದ್ದು ನಿಮ್ಗಲ್ಲೇ ನೀವು ಎಲ್ಲಾರ್ಗು ಪರಿಚಯ ಆಗ್ಲಿ ಅಂತ.